ಇಲ್ಲಿ ಸಿಗ್ಗಾವಿ ಅಂದ್ರೆ ಸ್ವಲ್ಪ ಪೈಲ್ವಾನ್ಗೆ ವಾಸನೆ ಕಡಿಮೆ ಆಗ್ತಾ ಇದೆ, ಅಲ್ಲಿ ಸಿಗ್ಗಾವಿಗೆ ಮಾಡ್ರಿ ಅಂತ ಹೇಳಿ ಇಲ್ಲಿ ಈ ಹಬ್ಬನ ತಂದಾರ. ನಮ್ಮ ಕುಸ್ತಿ ಕುಲಕ್ಕೆ ಇರುವುದು ಇದೊಂದ ಲಾಂಗಣ್ಣ ಅವರ ಕೊರಳಿಗೆ ಹಾಕಿ ನೀವಿರುವವರೆಗೂ ಅಧಿಕಾರ ಅಂತಲ್ಲ ನಿಮ್ಮ ಭವಿಷ್ಯ ಇರುವವರೆಗೂ ನೀವು ಪೈಲ್ವಾನ್ರನ್ನ ಪ್ರೀತಿಸ್ತೀರಿ, ಅವ್ರನ್ನ ಜೋಪಾನ ಮಾಡ್ತೀರಿ ಅಂತ ಹೇಳಿ ಅವರ ಕೊರಳಲ್ಲಿ ಲಂಗ ಹಾಕಿ ನಾನು ಪರವಾಗಿ ಸನ್ಮಾನ ಮಾಡ್ತೀನಿ. ಇಪ್ಪತ್ತಾರು ವರ್ಷ ವಯಸ್ಸು, 65 ಕಿಲೋ ಇವರ ದೇಹ ತೂಕ ಮಾಡಿದ್ದು ಒಲಿಂಪಿಕ್ ಪದಕ. ಒಂದ್ಸಲ ಜೋರಾಗಿ ಚಪ್ಪಾಳೆ. ಧನ್ಯವಾದ. ನಮ್ಮ ದೇಶದ ಹೆಸರಾಂತ ಮಹಿಳಾ ಕುಸ್ತಿಪಟು ರೈಲ್ವೆ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ, ಜಗತ್ತಿನ ಪದಕವನ್ನೇ ಗೆದ್ದು ತಂದಿದ್ದಾರೆ. ಅವರಿಗೆ 72 ಕಿಲೋ ದೇಹ ತೂಕ, ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಬಂಧುಗಳೇ. ಧನ್ಯವಾದ ಧನ್ಯವಾದ. ಸ್ಟಾರ್ಟ್. ಈ ಕುಸ್ತಿಗೆ ತೀರ್ಪುಗಾರರಾಗಿ ಮುತ್ತಪ್ಪ ಕೋಳೂರ್ ಕೈ ಎತ್ತರೆ. ಮುತ್ತಪ್ಪಣ್ಣ ಕೋಳೂರ್ ಈ ಕುಸ್ತಿಗೆ ತೀರ್ಪುಗಾರರಾಗಿ ಶಿವಪ್ಪಣ್ಣ ಚವಾಯ್. ಓಹೋ ಹೋ 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 ತೀರ್ಪುಗಾರರು ಪುರುಷರಿಗೆ ಏನು ಕಮ್ಮಿ ಇಲ್ಲ, ಅದೇ ತರ ಡಾವ್ ಬರ್ತಾರ. ಗಾವನಲ್ಲಿ ಕುಸ್ತಿ ಹಾಕಿರ್ತಾವ, ಎರಡು ಹುಟ್ಟು ಭತ್ತ ಮಠ ಬಿಡ್ಬೇಡ್ರಿ, ಬಿಡಿಸ್ಬೇಡ್ರಿ. ವಿಶಾಲ್ ಭುಂಡು ಸ್ವಲ್ಪ ದೂರ ಸರ್ರಿ. ನೋಡ್ರಿ ಎಂತ ಕರೆಂಟ್ ಇರ್ಬೇಕು ನೋಡ್ರಿ. ಅದು ಏಕಲಾಂಜ್ ಹಾಕ್ಯಾರ ಬರ್ಲಿ ಚಪ್ಪಾಳೆ. ಕಾರ್ತಿಕ್ ಪಾಟೆ ಅವರ ಡಾವ್ ಏಕಲಾಂಗ್ ನಲ್ಲಿ ಕುಸ್ತಿ ಮಾಡ್ತಾ ಇದ್ದಾರೆ. ಒಂದು ಪ್ರಯತ್ನ ಏಕಲಾಂಗ್ ನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇನ್ನು ಎರಡು ಮಹಿಳಾ ಕುಸ್ತಿಗಳು ಹಂಗರಿ ಮತ್ತು ಯುಕ್ರೇನದ ಜೊತೆಗೆ ಸಣಸಾಡವರಿದ್ದಾರೆ ನಮ್ಮ ಭಾರತೀಯ ಇಬ್ಬರು ಮಹಿಳೆಯರು. ಹಾಗೆಯೇ ಸಿಕಂದರ್ ಸೇತ್ ಈ ಇಂದಿನ ದಿನಮಾನದ ಮಣ್ಣಿನ ಕುಸ್ತಿನ ರಾಜ ಅಂತ ಕರೀತಾರೆ. ಅವನು ಸಿಕಂದರ ಕುಸ್ತಿ ಪ್ರೇಮಿಗಳು ಹರ್ಷ ಸದ್ಗೀರ್ ಪರಿಚಯ ಕರಾಂಗೆ ಮುಖ್ಯಮಂತ್ರಿ ದೀಸೆ ಅಂದರ್ಲಿಲ್ಲ ಅಂದರ ದೂರ್ ಸರ್ರಿ ವಸ್ತಾದ್ ವಸ್ತಾದ್ ದೂರ್ ಹರ್ಷದ್ ಸದ್ಗೀರ್ ಮಹಾರಾಷ್ಟ್ರ ಕೇಸರಿ ನೋಡ್ರಿ. ಸಿಕ್ಕಾವ ನಗರದಲ್ಲಿ ತೃತೀಯ ಕುಸ್ತಿ ಹಬ್ಬವನ್ನ ನಡೆಸುತ್ತಿರುವುದು ನಮ್ಮ ಹಾವೇರಿ ಜಿಲ್ಲಾ ಅನಂತ ಕೋಟಿ ಪ್ರಣಾಮಗಳು.